ನಾವಿವತ್ತು ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದಿಂದ ಇದು ಎಯುಟಿಯುಸಿಗೆ ಸಂಯೋಜನೆ ಆದಂತಹ ಸಂಘಟನೆ ಇದು. ಇವತ್ತು 13-14 ರಾಜ್ಯ ಮಟ್ಟದ ಹೋರಾಟನ ಹಮ್ಮಿಕೊಂಡಿದ್ದೀವಿ. ನಮ್ಮ ಪ್ರಮುಖ ಬೇಡಿಕೆ ಅಂತ ಹೇಳಿದ್ರೆ ನಾವು ದುಡಿದಷ್ಟು ಹಣ ನಮಗೆ ಬರಬೇಕು. ಈಗ ಒಂದು ವೇತನ ಮಾದರಿ ಇದೆ RCH ಪೋರ್ಟಲ್ ಅಂತ, ನಾವು ಮಾಡಿದ ಎಲ್ಲ ಕೆಲಸಗಳನ್ನು ಫೀಡ್ ಆಗಬೇಕು, ಅವಾಗ ಮಾತ್ರ ನಮ್ಗೆ ಅಮೌಂಟ್ ಬರೋದು. ಸುಮ್ಮನೆ ಸಿಂಪಲ್ ಆಗಿ ಹೇಳಬೇಕಂದ್ರೆ ನಾನೊಂದು 5,000 ಕೆಲಸ ಮಾಡಿದರೆ ನನಗೆ ಬರೋದು ಕೇವಲ 2,000. ಸೊ ನಮಗೆ ಗೊತ್ತಿಲ್ಲ ಅದು ಎಲ್ಲಿ ಹೋಗ್ತದೆ ಏನಾಗ್ತದೆ ನಮ್ಗೆ ಗೊತ್ತಿಲ್ಲ. ಸರ್ಕಾರಕ್ಕೆ ಇದ್ರ ಬಗ್ಗೆ ಸಾಕಷ್ಟು ಬಾರಿ ನಾವು ಮನವರಿಕೆನ ಮಾಡಿದ್ದೀವಿ, ಫ್ಯಾಕ್ಟ್ ಸಹಿತ ಕೂಡ ಕೊಟ್ಟಿದ್ದೀವಿ, ಇದರ ಉತ್ತರ ಈವರೆಗೂ ಸರ್ಕಾರ ಕೊಟ್ಟಿಲ್ಲ. ಹಾಗೆಯೇ ಇದೇ ಆರೋಗ್ಯ ಸಚಿವರ ಜೊತೆಗೆ 5 ಮೀಟಿಂಗ್ ಆಗಿದೆ ವಿಷಯವಾಗಿ, ಉತ್ತರ ಇನ್ನೂ ಇಲ್ಲ ನಮಗೆ. ಸೊ ಈ ವೇತನ ಮಾದರಿ ಏನು ನೋಡ್ತಾ ಇದ್ದೀರಾ RCH ಪೋರ್ಟಲ್ ಇದನ್ನು ತೆಗಿಬೇಕು. RCH ಪೋರ್ಟಲ್ ನೀವು ಇಟ್ಕೊಳ್ಳಿ, ನಮ್ಮ ಒಂದು ವೇತನಕ್ಕೆ ನೀವು ಹಾಕಬಾರ್ದು ಅದನ್ನು ಅಂತ ಹೇಳೋದು. ಎರಡನೇ ಪಾಯಿಂಟು, ನಾವು 15,000 ಕೇಳ್ತಾ ಇದ್ದೀವಿ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಒಟ್ಟಿಗೆ ಸೇರಿ 15,000 ನಾವು ಕೇಳ್ತಾ ಇರೋದು. ಈಗಾಗಲೇ ರಾಜ್ಯ ಸರ್ಕಾರ 5,000 ಕೊಡ್ತಾ ಇದೆ, ಹಾಗೆಯೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋ ಮೊದಲು 3,000 ಕೊಡ್ತೀವಿ ಅಂತ ಹೇಳಿದ್ರು, ಅದನ್ನು ಕೂಡ ಪೂರೈಸಿ ಅಂತ ಕೇಳ್ತಾ ಇದ್ದೀವಿ. ಹಾಗೆಯೇ ನಾವು ದುಡ್ದಂಥ ಕೆಲಸಗಳು ಏನಿದೆಯೋ, 32 ಲೈನ್ ಐಟಮ್ ಇದೆ, ಅದೆಲ್ಲ ಒಟ್ಟಿಗೆ ಸೇರಿದ್ರೆ 15,000 ಖಂಡಿತ ಕೊಡ್ಬೋದು. ಸೊ ಹಾಗಾಗಿ ಅದನ್ನು ಅನುಷ್ಠಾನಗೊಳಿಸಿ ಇಮಿಡಿಯೇಟ್ಲಿ ಅನ್ನೋದು. ಹಾಗೆಯೇ ಇನ್ನು ಉಳಿದಂಗೆ ನಮಗೆ ಕ್ಯಾನ್ಸರ್ ಪೀಡಿತ ಜನಗಳು ಎಷ್ಟೋ ಜನ ಅಲ್ಲಿ ಆಶಾ ಕಾರ್ಯಕರ್ತರಿದ್ದಾರೆ, ಹಾಗೆ ಬೇರೆ ಬೇರೆ ಸ್ತ್ರೀ ರೋಗ ಬರುವಂಥದ್ದು ಎಷ್ಟೋ ಒಂದಿದೆ. ಆಪರೇಷನ್ ಆದರೂ ನಮ್ಮ ಮನೇಲಿ ಕೂರಂಗಿಲ್ಲರಿ, ನಾವು ನೆಕ್ಸ್ಟ್ ಡೇನೆ ಅಲ್ಲಿ ಬಂದು ಕೆಲಸ ಮಾಡಬೇಕು. ಆರೋಗ್ಯದ ವಿಚಾರವಾಗಿ ನಾವು ಎಲ್ಲ ಮಾಹಿತಿನ ಕೊಡೋ ಜನ, ನಮ್ಮ ಸ್ಥಿತಿ ನೋಡ್ರಿ, ನಾವಿಲ್ಲಿ ಬೆಡ್ ಮೇಲೆ ಇದ್ರು ಕೂಡ ಇದು ಕೆಲಸ ಮಾಡ್ಬೇಕ್ರಿ. ಸೊ ನಾವು ಕೇಳ್ತಾ ಇರೋದು, ನೀವು ನಮಗೇನ ಮಾರಣಾಂತಿಕ ಕಾಯಿಲೆ ಆದ್ರೆ ನಮಗೆ ರೆಸ್ಟ್ 3 ಕೊಡಬೇಕು, ಜೊತೆಗೆ ರಾಜ್ಯ ಸರ್ಕಾರದ ಫಿಕ್ಸ್ ಪೇಮೆಂಟ್ ಏನಿದೆಯೋ ಅದನ್ನು ಕೊಡಬೇಕು ಅನ್ನೋದು. ಅದಕ್ಕೆ ಹೇಳ್ತಾ ಇದೀವಿ, ಆರೋಗ್ಯ ಸಚಿವರಿಗೆ ಅಥವಾ ಆರೋಗ್ಯ ಡಿಪಾರ್ಟ್ಮೆಂಟ್ ಅವ್ರಿಗೆ ಇನ್ನೂ ಇದರ ಅರ್ಥ ಆಗಿಲ್ಲ, ಗೊತ್ತಿಲ್ಲ ಯಾಕೋ ಏನೋ, ನಮಗೆ ಉತ್ತರ ಕೊಡಕ್ ಬರಲ್ಲ. ಆದ್ರೆ ಮುಖ್ಯಮಂತ್ರಿಗಳು ಇಲ್ಲಿ ಬರಬೇಕು, ನಮ್ಮ ಒಂದು ವಿಷಯಕ್ಕೆ ಮಧ್ಯಸ್ಥಿಕೆ ವಹಿಸಿ ಉತ್ತರ ಕೊಡಬೇಕು ಅಂತ ಕೇಳ್ತಾ ಇದೀವಿ. ಇದೊಂದೇ ಕಾಂಗ್ರೆಸ್ ಸರ್ಕಾರ ಅನ್ಬೇಡ್ರಿ ಸರ್, ಎಲ್ಲಾ ಸರ್ಕಾರಗಳು ಅದೇ, JDS ಇದ್ದಾಗ್ಲೂ ಅದೇನೆ, BJPನು ಅದೇನೆ. ನೀವಾಗ ಮೊನ್ನೆ ತಾನೇ ಬಜೆಟ್ ಆಯ್ತು, ಸೆಂಟ್ರಲ್ ಅಲ್ಲಿ ಇಂಟ್ರಿಮ್ ಬಜೆಟ್ ಆಯ್ತು, ಏನ್ ಕೊಟ್ರು ಆಶಾಗೆ? ಆಶಾ ಅಂಗನವಾಡಿ ಬಿಸಿ ಊಟ 1 ಪೈಸಾ ಇಲ್ರಿ. ಆಯುಷ್ಮಾನ್ ಭಾರತ್ ಅಂತ ಹೇಳ್ತಾರೆ, ಅದು ಯಾವಾಗ್ಲೂ ಇರೋದನ್ನೇ ಇವಾಗ ಬಾಯ್ ಬಿಟ್ಟು ಹೇಳ್ತಾ ಇದಾರೆ. ಅಂದ್ರೆ ಯಾವ್ದು ಸರ್ಕಾರ ಆಗ್ಲಿ ಜನಪರವಾಗಿ ಯಾರು ಮಾತಾಡ್ತಲ್ಲ, ಯಾರು ವಿಷಯ ತಗೊಳ್ತಾ ಇಲ್ಲ, ಅದೇ ಬೇಜಾರಿನ ವಿಷಯ. ಈ ಒಂದು ನಿಮ್ಮ ಪರ್ಮಿನೆಂಟ್ ಮಾಡೋದಲ್ಲ, ಸ್ಯಾಲರಿ ಹೆಚ್ಚಿಗೆ ಮಾಡೋದಲ್ಲ, ಕಾಂಗ್ರೆಸ್ ಮ್ಯಾನಿಫೆಸ್ಟೋದಲ್ಲಿ ಇತ್ತು, ಬಟ್ ಅಧಿಕಾರಿಗಳು ಅದನ್ನ ಮಾಡ್ತಾನೆ ಇಲ್ಲ ಅಂತ. ಅದು ಅವರೇ ಉತ್ತರ ಕೊಡ್ಬೇಕ್ರಿ. ಅಲ್ಲ, ಈಗ ನೀವು 6 ಮೀಟಿಂಗ್ಗಳು ಆಗಿದ್ದಾವೆ, ನೋಡ್ರಿ, ಇದು ನಾವು ಕೇಂದ್ರದ ಕೆಳಗಡೆ ಕೆಲಸ ಮಾಡೋರು, ನಮ್ಮನ್ನ ಪರ್ಮನೆಂಟ್ ಮಾಡೋದು ಕೇಂದ್ರದ ಕೆಲಸ, ರಾಜ್ಯ ಸರ್ಕಾರ ಅದಕ್ಕೆ ಏನ್ ಹೇಳ್ದು ಅದನ್ನ ಪ್ರಮೋಟ್ ಮಾಡಕ್ಕೆ ಹೆಲ್ಪ್ ಮಾಡ್ಬೋದು ಕೇಂದ್ರದ. ಆಕ್ಚುಲಿ ಇದು ಅವ್ರು ನಮ್ಮನ್ನ ಪರ್ಮನೆಂಟ್ ಮಾಡ್ಬೇಕಾಗಿರೋದು. ಸೊ ಅದಕ್ಕೆ ಪ್ರಯತ್ನಗಳನ್ನ ರಾಜ್ಯ ಸರ್ಕಾರ ಮಾಡ್ಲಿ ಅಂತ ಕೇಳ್ತೀವಿ ಅಷ್ಟೇ. ಅದು ನಮಗೆ ಗೊತ್ತಿಲ್ಲ ಸರ್, ನಾವು ಹೇಳೋಕೆ ಆಗೋದಿಲ್ಲ, ಒಟ್ನಲ್ಲಿ ನಮಗೆ ಸ್ಪಂದನೆ ಮಾಡ್ತಾ ಇಲ್ಲ. ಇದಕ್ಕೆ ಇಮಿಡಿಯೇಟ್ಲಿ ಮುಖ್ಯಮಂತ್ರಿಗಳು ಇಂಟರ್ವ್ಯೂನ್ ಆಗ್ಬೇಕು ಅಂತ ಕೇಳ್ತಾ ಇದೀವಿ.